ನಮ್ಮ ರೈಸಿನ ಉಪಾಧ್ಯಕ್ಷ ಆಗಿರುವಂತಹ ಮಾರುತಿ ಮಾನ್ಪಡೆ ಅವರು ತೊಗರಿ ಬೆಳೆಗಳ ಬಗ್ಗೆ ಮಾತನಾಡುತ್ತಿದ್ದಾರೆ. ಸರ್, ರಾಜ್ಯದಲ್ಲಿ ತೊಗರಿ ಬೆಳೆ ಸುಮಾರು ಈ ವರ್ಷ 11,00,000 ಹೆಕ್ಟರ್ನಷ್ಟಿದೆ. ಅವರೊಂದು ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಅವರು ಒಂದು ಅಭಿಪ್ರಾಯ ಪಟ್ಟಿದ್ದಾರೆ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರಿದೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಲೆಕ್ಕಾಚಾರದಲ್ಲಿ ಒಂದು 10,00,000 ಟನ್ ಬೆಳೆ ಬರ್ತದೆ ಅಂತ ಅವರ ಅಂದಾಜಿದೆ. ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಅಂದರೆ 7.34 ಟನ್ ಬರ್ತದೆ ಅಂತ, 7.34. ಸೊ ಇದು ಬೆಳೆ ಅಂದಾಜು ಕಳಿಸುವಲ್ಲೇ ಈ ಅಗ್ರಿಕಲ್ಚರ್ ಇಲಾಖೆ ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಬೆಳೆ ಬರ್ತೀವಿ ಅಂತ ಹೇಳಿದ್ದು ಸುಮಾರು ಏನಿಲ್ಲ ಅಂದ್ರು 9.50 ಬರ್ತದೆ ಅಂತ ಅವ್ರು ಹೇಳ್ತಾರೆ, ಯಾರು ಅಗ್ರಿಕಲ್ಚರ್. ಕೋಆಪರೇಟಿವ್ ಅವರು 11,00,000 1.34 ಅಂದಾಜು ಮಾಡಿದ್ದಾರೆ. ಸೊ ಈ ಎರಡೂ ಡಿಪಾರ್ಟ್ಮೆಂಟ್ ಗಳಲ್ಲಿ ಕೋಆಪರೇಷನ್ ಇರುತ್ತೆ ಅಂದ್ರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್, ಈ ಎರಡೂ ಇಲಾಖೆಗಳ ಕೋಆರ್ಡಿನೇಷನ್ ಇಲ್ಲದೆ ಇರೋದ್ರಿಂದ ಒಬ್ರು ಲಕ್ಷ್ಮಣ ಸೌದಿ ಇದ್ದಾರೆ, ಇನ್ನೊಬ್ರು ಬಸವರಾಜ ಬೊಮ್ಮಾಯಿ ಇದ್ದಾರೆ. ಇವರಿಬ್ಬರ ಮಧ್ಯದಲ್ಲಿ ಕೋಆರ್ಡಿನೇಷನ್ ಅಥವಾ ಇಲಾಖೆ ಅಧಿಕಾರಿಗಳಲ್ಲಿ ಕೋಆರ್ಡಿನೇಷನ್ ಇಲ್ಲದೆ ಇದು ಸೆಂಟ್ರಿಗೆ ಏನು ಕಳಿಸಿದ್ದಾರೆ ಪ್ರಪೋಸಲ್, ಆ ಪ್ರಪೋಸಲ್ ತಪ್ಪಾಗತ್ತೆ, ನಮ್ಮ ಕರ್ನಾಟಕ ರೈತರಿಗೆ ಅನ್ಯಾಯ ಆಗುತ್ತೆ. ಸಲ್ಲಿಸಿದ್ದಾರೆ ಸರ್, ಅಂದ್ರೆ ಕಳೆದ 11ನೇ ತಾರೀಕಿಗೆ ಎಮ್ಮ ಮೇಡಮ್ ಬರ್ದಿದ್ದಾರೆ, ತಪ್ಪಾಯ್ತು. ಯಾರು ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ನವರೇ ಕಳಿಸಿದ್ದು, ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಕಳಿಸಿದ್ದೇ ತಪ್ಪಿದೆ. ಸೊ ಇದರಿಂದ ಏನಾಗ್ತದೆ, ಉತ್ಪಾದನೆ ಕಡಿಮೆ ತೋರಿಸಿದ್ರೆ ಅವ್ರು 25% ಮಾತ್ರ ಖರೀದಿ ಮಾಡ್ತೀವಿ ಅಂತ ಅವ್ರಂತ MSP. ಸೊ ನಮ್ಮ ಕರ್ನಾಟಕದ ರೈತರಿಗೆ ಇದರಿಂದ ಅನ್ಯಾಯ ಆಗುತ್ತೆ. ಎರಡನ್ನು ಸರಿಪಡಿಸಿ ಈ ವರ್ಷ ಹೆಚ್ಚು ಇಳುವರಿ ಬರೋಂತ ಅಂದಾಜಿದೆ. 1 ಹೆಕ್ಟರ್ 1 ಟನ್ ಬರ್ತದೆ. ನಾವು ಕಲಬುರಗಿ ಬಿಜಾಪುರದವ್ರು ನಮ್ಮ NS ಖೇಡ್ ಹೇಳ್ತಾರೆ, ನಾ 15 ಕ್ವಿಂಟಲ್ ತನ್ ಮಾಡ್ತೀನಿ 1 ಹೆಕ್ಟರ್ಗೆ ಅಂತ ನಮ್ ಖೇಡ್ ಹೇಳ್ತಾರೆ. ನಾನು ಕೇಳಿದಾರಲ್ಲ ಸರ್, ಅವ್ರು ತುಂಬಾ ದೊಡ್ಡ ತೊಗರಿ ಬೆಳೆಗಾರರು ಅಂತ ಹೇಳ್ತಾರ NS ಖೇಡ್ XML ಸರ್ ಇಲ್ಲ ಸರ್. ಇದು ಒಂದು ಭಾಗ ಸರ್. ಇನ್ನು ಎರಡನೇ ಭಾಗ ನಾ ಇವತ್ತು ಮುಖ್ಯವಾಗಿ ನಿಮ್ ಗಮನಕ್ಕೆ ತರೋದಂದ್ರೆ, ಕಳೆದ 4 ವರ್ಷಗಳಿಂದ ಇಂಪೋರ್ಟ್ ಅತಿ ಹೆಚ್ಚು ಮಾಡ್ತಾ ಇದ್ದಾರೆ ಹೊರದೇಶಗಳಿಂದ ಅತಿ ಹೆಚ್ಚು ಇಂಪೋರ್ಟ್ ಮಾಡ್ತಾ ಇದ್ದಾರೆ. ಸೊ 16-17ಕ್ಕೆ 60,34,000 ಟನ್ ಇಂಪೋರ್ಟ್ ಮಾಡಿದ್ದಾರೆ ಪಲ್ಸಸ್. ಹದಿನೇಳು-ಹದಿನೆಂಟಕ್ಕೆ 50,37,000 ಟನ್ ಇಂಪೋರ್ಟ್ ಮಾಡಿದ್ದಾರೆ. 50,37,000 ಕಳೆದ ವರ್ಷ 20,37,000 ಈ ವರ್ಷ ಏಪ್ರಿಲ್ನಿಂದ ಆಗಸ್ಟ್ ವರೆಗೆ 10,12,000 ಟನ್. ಸೊ ಈ ಪ್ರಮಾಣದಲ್ಲಿ ಇಂಪೋರ್ಟ್ ಮಾಡಿದ್ರಿಂದ ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇಡೀ ದೇಶದಲ್ಲಿ ಬೇಳೆಕಾಳುಗಳ ಬೆಲೆ ಕುಸಿತಕ್ಕೆ ಒಂದು ಕಾರಣ ಆಗಿದೆ. ಬೆಲೆ ಕುಸಿತ 4 ವರ್ಷವಾಗಿನೂ ಸತತವಾಗಿ ಬೆಲೆ ಕುಸಿತ ಆಗಿದೆ. ಸೊ ಬೆಲೆ ಕುಸಿತ ತಡೆಯಕ್ಕೆ ಕೇಂದ್ರ ಸರ್ಕಾರ ಮೂವತ್ತೈದು ಇಂಪೋರ್ಟ್ ಡ್ಯೂಟಿ ಹಾಕಬೇಕು ಅಂತ ನಮ್ಮ ಬೇಡಿಕೆ ಇದೆ ಸರ್. ಆಮದು ಶುಲ್ಕ ಮೂವತ್ತೈದು, ಹಾಗಾದ್ರೆ ಮಾತ್ರ ಬೆಲೆ ಹೆಚ್ಚಾಗ್ಲಿಕ್ಕೆ ಸಾಧ್ಯನೆ. ಕೇಂದ್ರ ಸರ್ಕಾರ ಹಾಕಿಲ್ಲ ಸರ್, 0 ಇದೆ. ಸೊ ಇದು ನಮ್ಮ ಬೆಳೆಗಾರರಿಗೆ ಹಾನಿ ಉಂಟು ಮಾಡ್ತಾ ಇದೆ. ಇದು ಆಮದು ಮಾಡತಕ್ಕಂಥವ್ರ ಲಾಬಿಗೆ ಮಣಿದು ದೇಶದ ಬೆಳೆಗಾರರಿಗೆ ಅನ್ಯಾಯ ಮಾಡಲಾಗ್ತಾ ಇದೆ. ಆ ಕಾರಣದಿಂದ ನಾವು ಆಮದು ಸುಂಕನ ಹಾಕಬೇಕು ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ನಮ್ಮ MPಗಳೇನಿದ್ದಾರೆ, ಅದು ಬೀದರ್ MP ಇದ್ದತ್ತು, ಕಲಬುರಗಿ MP ಇದ್ದತ್ತು, ಬಿಜಾಪುರ MP ಇದ್ದತ್ತು, ಬಾಗಲಕೋಟೆ MP ಇದ್ದತ್ತು,
ಇವ್ರು ಯಾರು ಕೂಡ ನಮ್ಮ ರೈತರ ಪರವಾಗಿ ಧ್ವನಿ ಎತ್ತಾ ಇಲ್ಲ. ಸೊ ಕರ್ನಾಟಕದ ಸಿಎಂ ಅವರು ಇದ್ರ ಬಗ್ಗೆ ಡೆಲಿಗೇಶನ್ ತಗೊಂಡಾಗಿ ಇಂಪೋರ್ಟ್ ಡ್ಯೂಟಿ ಹಾಕಿಸ್ಬೇಕು ಅನ್ನೋದು ನಮ್ಮ ಮುಖ್ಯವಾದಂತ ಒಂದು ಒತ್ತಾಯ ಸರ್. ಇನ್ನು ಎರಡನೇ ಮುಖ್ಯವಾದಂತ ವಿಷಯ ಅಂದ್ರೆ ಡಾಕ್ಟರ್ ಅರವಿಂದ್ ಸುಬ್ರಹ್ಮಣ್ಯಂ ಅಂತೇಳಿ ಒಬ್ಬರು ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಇದು ಆರ್ಥಿಕ ಸಲಹೆಗಾರರು ಪ್ರಧಾನಮಂತ್ರಿಗೆ. ಅವರು ಇದೊಂದು ರಿಪೋರ್ಟ್ ಕೊಟ್ಟಿದ್ದಾರೆ ಸರ್, ಅಂದ್ರೆ ಪಲ್ಸೆಸ್ಗೆ 2016. ಅವ್ರೇನು ಕೇಳ್ತಾರೆ ಅಂದರೆ ಪಲ್ಸೆಸ್ಗೆ ಇನ್ಸೆಂಟಿವ್ ಕೊಡಬೇಕು, ಒಂದು ಕ್ವಿಂಟಲಿಗೆ ಕನಿಷ್ಠ 1,000 ರೂಪಾಯಿ ಆದರೆ ಇನ್ಸೆಂಟಿವ್ ಕೊಡಬೇಕು ಅಂತಾರೆ. ಇನ್ಸೆಂಟಿವ್ ಸರ್, ಪ್ರೋತ್ಸಾಹನ ಕೊಡಬೇಕು ಅಂತಾರೆ ಸರ್ಕಾರ, ಕೇಂದ್ರ ಸರ್ಕಾರ ಕೊಡಬೇಕಂತ. ಸೊ ಈ ರಿಪೋರ್ಟ್ ಏನಂದ್ರೆ ಸರ್, ಫೈನಾನ್ಸ್ ಮಿನಿಸ್ಟ್ರು, ಅಗ್ರಿಕಲ್ಚರ್ ಮಿನಿಸ್ಟ್ರು, ಕನ್ಸ್ಯೂಮರ್ ಸಪ್ಲೈಸ್ ಮಿನಿಸ್ಟ್ರು, 3 ಜನ ಮಿನಿಸ್ಟರ್ಗಳು ಇದ್ದು ತಯಾರಿ ಮಾಡಿದಂತ ವರದಿ. ಈ ವರದಿ ಏನಿದೆ, ದೇಶದಲ್ಲಿ ಒಂದು ಸ್ವಾವಲಂಬನೆ ಸಾಧಿಸ್ಬೇಕು ಬೆಳೆಕಾಳುಗಳಲ್ಲಿ, ಆ ಸ್ವಾವಲಂಬನೆ ಸಾಧಿಸ್ಲಿಕ್ಕೆ ಎಲ್ಲರಿಗೆ ಪ್ರೋತ್ಸಾಹನ ಕೊಡಬೇಕು ಅನ್ನೋದಕ್ಕೆ ನಮ್ಮ ದೇಶದ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಅವ್ರ ಅಭಿಪ್ರಾಯ ಇದೆ ಸರ್, ಪ್ರೋತ್ಸಾಹನ ಕೊಡಬೇಕು ಅಂತೇಳಿ. ಮತ್ತೆ ಬೇಳೆಕಾಳುಗಳಲ್ಲಿ ಸ್ವಾವಲಂಬನೆ ಸಾಧಿಸಬೇಕು, ಹೊರದೇಶಗಳನ್ನ ಆಮದು ಮಾಡೋದನ್ನು ನಿಲ್ಲಿಸಕ್ಕೆ ಸಾಧ್ಯ ಆಗಬೇಕು ಅನ್ನೋದು ಮುಖ್ಯವಾದಂತ ಅಭಿಪ್ರಾಯ ಸರ್. ಮುಖ್ಯವಾದಂತ ಈ ತಾಪತ್ರ ಏನಿದೆ ಇಲ್ಲಿ ಅಂದ್ರೆ, ನಮ್ಮ ದೇಶದಲ್ಲಿ ಪೌಷ್ಟಿಕ ಆಹಾರದ ಕೊರತೆ, ಮಾಲ್ ನ್ಯೂಟ್ರಿಷನ್ ಅಂತೀವಿ, ಅಪೌಷ್ಟಿಕತೆ, ಅಪೌಷ್ಟಿಕತೆ 52% ಇದೆ. ಹೆಣ್ಮಕ್ಳು ಮತ್ತು ಮಕ್ಕಳಲ್ಲಿ ವಿಶೇಷವಾಗಿ 52%ಕ್ಕಿಂತ ಹೆಚ್ಚಿನ ಬಡವರು ಆಗಿದ್ದಾರೆ. ಆನಂತರ ನಗರ ಪ್ರದೇಶಗಳಿಗೆ ವಲಸೆ ಹೋಗೋದು ಜಾಸ್ತಿ ಆಗಿದೆ. ಸರಿಬೇಕು ಅಂತಂದ್ರೆ ಇಲ್ಲಿ ಉದ್ಯೋಗ ಖಾತ್ರಿ ಕೆಲಸಗಳು ಸರಿಯಾಗಿ ನಡೀಬೇಕು. ಅದು ಯಂತ್ರಗಳನ್ನು ಹಚ್ಚಿ ಮತ್ತೊಂದು ಯಂತ್ರಗಳನ್ನು ಹಚ್ಚಲಾರದೆ ಕೆಲಸಗಳು ನಡೀಬೇಕು. ಅದು ಕೂಲಿ ಕಾರಿಗೆ ಮತ್ತು ರೈತರಿಗೆ ಉದ್ಯೋಗ ಖಾತ್ರಿ ಕೆಲಸ ಸಿಗುವಂಥ ರೀತಿಯಲ್ಲಿ ಜಿಲ್ಲಾ ಆಡಳಿತ ಕ್ರಮ ವಹಿಸಬೇಕು ಅಂತೇಳಿ ಸರ್. ಮತ್ತು ಬೇಸಿಕ್ ನಮ್ಮ ಕೆಒಎಫ್ನಿಂದ ಅಥವಾ ನಮ್ಮ ಸರ್ಕಾರದ ಮಾರಾಟದಿಂದ ಆಗ್ತಾ ಇದೆ. ರಿಯಾಯಿತಿ ದರ ಹೆಂಗಾಗ್ತದೆ ಇದು? ಹಂಗಾದ್ರೆ ಅವರು ಮಾರ್ಕೆಟ್ನಲ್ಲೇ ಆ ಬೀಜ ಖರೀದಿ ಮಾಡುವಂತ ರೀತಿ ಆಗ್ತವೆ ರೈತರು. ಈ ಬಗ್ಗೆನೂ ಕೂಡ ಸರ್ಕಾರ ಅದು ಮುಂದುವರೆಗೆ ಪರಿಗಣಿಸಬೇಕು. ಮಾರ್ಕೆಟ್ ರೇಟ್ ಇದ್ರೂ ಕಡಿಮೆ ದರದಲ್ಲಿ ನಮ್ಮ ಈ ಶೇಂಗಾ ಬೀಜ ಸಿಗುವಂತ ಬೇಸಿಗೆ ಬೆಳೆಯಲ್ಲಿ.